ಮನಿತನಿಗೆ ಆಯಿತೋ ಹುಣ್ಣೋ ಆಹಣ್ಣೋ ಮನಿತನಿಗೆ ಆಯಿತೋ ಹುಣ್ಣೋ ಮೈದುನ ಮನೆಯಿಂದ ಅಪವಾದ ಹೊತ್ತು ಹೊರಗೆ ಬಂದ ನಾವು ಈ ಸಮಾಜದಲ್ಲಿ ಯಾವ ಮುಖ ಬಿಟ್ಟು ತಿರುಗಾಡಬೇಕಪ್ಪ ಮೈದುನ ಮೂರು ದಿನಗಳಾದರೂ ತುತ್ತು ಅನ್ನವಿಲ್ಲದೆ ಹೊಟ್ಟೆ ತುಂಬಾ ಹಸಿದಾಡ್ತಾ ಇದೆ ನೋಡಪ್ಪ ಒಂದು ಕಾಲು ಹೆಜ್ಜೆ ಮುಂದಿಡಬೇಕಾದರೂ ಆಗುತ್ತಿಲ್ಲ ಎಲ್ಲಿಯಾದರೂ ಗಡ್ಡೆ ಗೆಣಸುಗಳನ್ನು ತಂದುಕೊಂಡು ಜೀವನ ಸಾಗಿಸೋಣ ನಡಿ ಆಗೋ ಅಲ್ಲಿ ನೋಡು ಸ್ಮಶಾನದಲ್ಲಿ ಯಾರೋ ಹೆಣದ ಮೇಲೆ ಊಟ ಇಟ್ಟಿದ್ದಾರೆ ಅದನ್ನು ತೆಗೆದುಕೊಂಡು ಬಂದು ನನ್ನ ಹಸಿವನ್ನು ನೀಗಿಸಪ್ಪ ನೀಗಿಸ ಅಯ್ಯೋ ಅತ್ತಿಗೆ ಹಸುವಿನ ಕೂಗನ್ನು ಕೇಳುತ್ತಿದ್ದರೆ ನನ್ನ ಕರುಳೇ ಕತ್ತರಿಸಿದಂತಾಗುತ್ತಿದೆ ಅತ್ತಿಗೆ ನಿನ್ನ ಹಸುವಿನ ಮಾತುಗಳನ್ನು ಕೇಳಿದರೆ ಅಮ್ಮ ಅಲ್ಲಿ ಸ್ಮಶಾನದಲ್ಲಿ ದೆವ್ವಗಳು ಇರ್ತವೆ ನೀವೇ ಹೇಳುತ್ತಿದ್ದೀರಲ್ಲಮ್ಮ ಹಸುವಿನ ಹೊಟ್ಟೆಯಲ್ಲಿ ಭೂತವೇ ದೆವ್ವಾಗಿರುವಾಗ ಇನ್ನು ಹಸುವಿನ ಬಾಧೆ ಹೇಗೆ ತಡೆದುಕೊಳ್ಳಲಪ್ಪ ಮೈದಿನ ಹಸುವಿನ ಬಾಧೆ ತುಂಬಾ ಜಾಸ್ತಿ ಆಗಿದೆ ಎಲ್ಲಿಯಾದ್ರೂ ಹೋಗಿ ಆ ಊಟ ತೆಗೆದುಕೊಂಡು ನನ್ನ ರಕ್ಷಣೆ ದೇವರು ದೇವರು ಎಲ್ಲಿದ್ದಾನಮ್ಮ ನಿನ್ನ ದೇವರು ಗುಡಿಗಳಲ್ಲಿ ಕಲ್ಲಾಗಿ ಕುಳಿತು ಅಬಲಿಯಾದ ಮಾನ ರಕ್ಷಣೆ ಮಾಡದವನ ದೇವರೇನಮ್ಮ ತನ್ನ ಚಿನ್ನದ ಕಿರೀಟವನ್ನೇ ಮೂರ್ತಿಗಳ್ಳರು ಪರದೇಶಕ್ಕೆ ಕೊಂಡೊಯ್ಯುವಾಗ ಸುಮ್ಮನೆ ಕಿಳಿದುಕೊಳ್ಳರು ದೇವರೇನಮ್ಮ ಮೈದುನ ನಿನ್ನ ತತ್ವ ಉಪದೇಶ ನನಗೆ ಬೇಕಾಗಿಲ್ಲ ನೋಡು ಆ ಹೆಣದ ಮೇಲೆ ಇಟ್ಟಿರೋ ಅನ್ನವನ್ನು ತೆಗೆದುಕೊಟ್ಟು ನನ್ನ ಹಸಿವನ್ನು ನೀಗಿಸು ನೋಡು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾವು ನ್ಯಾಯದಿಂದ ನಡೆದುಕೊಳ್ಳುವುದೇ ನನ್ನ ಧರ್ಮ ಧರ್ಮವೋ ಕರ್ಮವೋ ನನಗೆ ಗೊತ್ತಿಲ್ಲ ತರುತ್ತೇನೆ ಒಳಿತು ಮಾಡು ಮನಸ ನೀರಿದು ಮೂರು ದಿವಸ ಒಳಿತು ಮಾಡು ಮನಸ ನೀರಿದು ಮೂರು ದಿವಸ ಉಸಿರು ನಿಂತು ಮ್ಯಾನಿ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತು ಮ್ಯಾನಿ ನಿನ್ನ ಹೆಸರು ಹೇಳುತ್ತಾರ ನಾಗ ಹೊಗಳುತ್ತಾರ ಓ ದೇವನಿ ಸರಿಯೇನಿದು ವಿಧಿ ನೀಡಿದ ಚಲ್ಲಾಟವಿ ಯಾತ ಕೈಗೋಳವಿ ಬಡ ಭಕ್ತರಿಗೆ ದಾನ ಮಾಡಿದ ಈ ನಿನ್ನ ಕೈಗಳು ಸ್ಮಶಾನದ ಎಡಗಾಗಿ ಕಾಯ್ದು ಕುಳಿತುಕೊಳ್ಳಬೇಕಾಗಿರುತ್ತಲ್ಲ ಅತ್ತಿಗೆ ಅತ್ತಿಗೆ ವಿಧಿ ಎಷ್ಟೊಂದು ಕ್ರೂರಿಯಾಗಬಹುದಮ್ಮ ಬಡವರಾಗಿ ಹುಟ್ಟಬಾರದಮ್ಮ ಈ ಕಲಿಯುಗದಲ್ಲಿ ನೋಡು ಮೂರೇ ಮೂರು ದಿನಕ್ಕಾಗಿ ಈ ಬಡತನದಲ್ಲಿ ಇಷ್ಟೊಂದು ಕಷ್ಟಪಡುತ್ತಿರುವ ನಾವು ಜೀವನ ಪರ್ಯಂತ ಕಷ್ಟಪಡುತ್ತಿರುವ ಅವರ ಗೋಳು ಇನ್ನೆಷ್ಟೇ ಇರಬಾರದು
ನೋಡಪ್ಪ ನೋಡಪ್ಪ, ನನಗೆ ತುಂಬಾ ಸಂಕಟವಾಗಿ ಬಾಯಿ ಒಣಗ್ತಾ ಇದೆ ನೋಡಪ್ಪ. ಮೇಡಮ್ ಎಲ್ಲಿದೆ ಎಲ್ಲಿದೆ ಎಲ್ಲಿದೆ? ಇಂತ ಘೋರ ಅರಣ್ಯದಲ್ಲಿ ನೀರು ಎಲ್ಲಿಂದ ತರಬೇಕು? ಅತ್ತಿಗೆ ಇಲ್ಲೇ ಕುಳಿತರು, ನೀರನ್ನು ತರುತ್ತೇನೆ. ಎಲ್ಲಿದೆಯೋ ನ್ಯಾಯ ದೇವಾ, ಎಲ್ಲಿದೆಯೋ ನ್ಯಾಯ ಬಡವರ ನ್ಯಾಯ ಕೇಳುವುದೇ ಅನ್ಯಾಯ. ಹೀಗೆ 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 ಅಮ್ಮ, ಇದೆಂತ ಸಂಕಟವಾಗ್ತಾ ಇದೆ. ಒಂದು ಹನಿ ನೀರು ಸಿಗದಿದ್ದರು ಪ್ರಾಣ ಹೋದಂತೆ ಸಂಕಟವಾಗ್ತಾ ಇದೆ. ಎಲ್ಲಿಯಾದರೂ ಹೋಗಿ ಪ್ರಾಣ ಕಳೆದುಕೊಳ್ಳಬೇಕಾದರೆ ಈ ನನ್ನ ಹೊಟ್ಟೆಯಲ್ಲಿರುವ ಮಗುವಿಗಾದರೂ ನಾನು ಬದುಕಲೇಬೇಕು. ನನ್ನ ಮೈದುನ ನೀರು ತರಲಿಕ್ಕೆ ಹೋಗಿದ್ದಾನೆ. ಇಲ್ಲೇ ನೆಲದ ಕೆಳಗಡೆ ಕುಳಿತುಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡರಾಯಿತು. ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿಬಿಟ್ಟಿದೆ ಅಲ್ಲವೇ? ಈಗ ನೋಡು ನಿನ್ನ ಪರಿಸ್ಥಿತಿಯನ್ನು. ನಿನ್ನ ಮೇಲೆ ಸಾತ್ವಿ ಎಂದು ಅಪವಾದ ವರ್ಷಿ ನಿನ್ನನ್ನು ಮನೆಯಿಂದ ಬೀದಿಗಟ್ಟಿ ನಿನ್ನ ಗಂಡ ಘೋರ ತಪ್ಪಿ ಕಳಿಸಿದ್ದಾನೆ. ಇದೇ ಈ ಜಗನ್ನಾಥ ತೀರಿಸಿಕೊಳ್ಳುವ ಸೇಡಿನ ಪ್ರತಿಕಾರ. ಅಣ್ಣ, ನಾನು ಇಷ್ಟೊಂದು ಅಸಹಾಯಕಳು ಆದರೂ ಕೂಡ ಮತ್ತೆ ನನ್ನ ಎದುರಿಗೆ ಬಂದು ಇಷ್ಟೊಂದು ಸಂಕಟ ಕೊಡುತ್ತಿದ್ದೀವಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳುತ್ತೇನೆ. ಅಣ್ಣ ಎಲ್ಲಿದ್ದಾನೆ ನಿನ್ನ ಅಣ್ಣ? ಕೆನ್ನೆಗೆ ಹೊಡೆಯುವಾಗ ಇಲ್ಲದ ಅಣ್ಣ ಬೀದಿಯಲ್ಲಿ ಬಿತ್ತಾಕ ಬಂದನೆ. ಅಣ್ಣ ಅಣ್ಣ ಎಂದು ನನ್ನನ್ನು ಕರೆಯಬೇಡ. ಒಮ್ಮೆ ಆದರೆ ನಿನ್ನನ್ನು ಬಗ್ಗಿದಪ್ಪಿ ನನ್ನ ಆಸೆ ತೀರಿಸಿಕೊಂಡಾಗಲೇ ನನ್ನ ಆಸೆ ಪೂರ್ಣಗೊಳ್ಳುವುದು. ಬಾ ಸಾವಿತ್ರಿ ಬಾ, ನಿನ್ನ ತುಂಬು ದೇಹವನ್ನು ನನಗೆ ಅಪ್ಪಿಸು.
ಪಾಪಿ, ಹೆಣ್ಣಿನ ಬಗ್ಗೆ ಎಷ್ಟೊಂದು ಕೇವಲವಾಗಿ ಮಾತನಾಡುತ್ತಿದ್ದೀಯಲ್ಲ ನೋಡು, ಈ ಸಮಾಜದಲ್ಲಿ ನಿನಗೂ ಕೂಡ ಶಿಕ್ಷೆ ತಪ್ಪಿದಲ್ಲ. ಶಿಕ್ಷೆ ಕ್ಷಮೆ ಸಾವಿತ್ರಿ, ಈ ಸಮಾಜದಲ್ಲಿ ಕ್ಷಮೆ. ಶೀಲವನ್ನು ಕಳೆದುಕೊಳ್ಳುವ ಹೆಣ್ಣು ಮಕ್ಕಳಿಗಿಲ್ಲ ಈ ಸಮಾಜದಲ್ಲಿ. ಕ್ಷಮೆ, ಗಂಡನಿಲ್ಲದೆ ಮನೆಯಲ್ಲಿ ಗಮೆಂಡನ ಜೊತೆ ಸರಪ ಸಲ್ಲಾಪವಾಡುವಾಗ ಇಲ್ಲದ ಕ್ಷಮೆ. ನಾನು ನಿನ್ನ ಕೆಣಕಿದರೆ ನನಗೆ ಕ್ಷಮೆ ಇಲ್ಲವೇ? ಸಾಧ್ಯವಿಲ್ಲ. ನೋಡು ಸಾವಿತ್ರಿ, ಗಂಡ ನೀವು ಹೊರಗಡೆ ಕಳುಹಿಸಿ ಮೆಂಡನ ಜೊತೆ ತನ್ನ ಸೀರಿ ಸೆರಿನಲ್ಲಿ ಫೋನ್ ಮುಚ್ಚಿಕೊಂಡು ಮಾತನಾಡುವ ಹೆಣ್ಣು ಎಷ್ಟಿಲ್ಲ ಇನ್ನ ಹಾಳು ಬೀದಿಯ ಸಮಾಜದಲ್ಲಿ. ನೀ ಹೇಳಿದಂತೆ ನಾನು ನಂಬುವುದಿಲ್ಲ. ನಿನ್ನನ್ನು ಬಿಗಿದಪ್ಪಲೇಬೇಕು, ನನ್ನ ಆಸೆ ತೀರಿಸಿಕೊಳ್ಳಲೇಬೇಕು. ಬಾ ಸಾವಿತ್ರಿ ಬಾ. ನಿನ್ನ ಸೊಮ್ಮನೆ ಬಿಡೋದಿಲ್ಲ ಮಗನೇ, ನನ್ನ ದಾರಿಗೆ ಅಡ್ಡ ಬಂದೀಯ, ನನ್ನ ಆಸೆಗೆ ಕಣ್ಣು ಹಾಕಿದೀಯ. ನಿನ್ನನ್ನು ನೋಡಿಕೊಳ್ಳುತ್ತೇನೆ ಮಗನೇ. ಸಾವಿತ್ರಿ, ನಿನ್ನನ್ನು ಉಳಿಸಿಬಿಟ್ಟ ಈ ನಿಂಗ ಮತ್ತೆ ನೋಡಿಕೊಳ್ಳುತ್ತೇನೆ ಸಾವಿತ್ರಿ. ಸಮಯ ಸಿಕ್ಕಾಗ ನಿನ್ನ ತುಂಬು ದೇಹ ಅಪ್ಪಿ ಮುದ್ದಾಡ ಮುದ್ದಾಡುತ್ತೇನೆ. ಗಡ 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 ಗುಡು 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 ಗಡ 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 ಗುಡು 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 ವೀರ ಭದ್ರ ಸಾಕಿ, ಅವರು ತುಂಬಾ ತ್ರಾಸನಾಗದಾರ, ಮನೆ ಕರ್ಕೊಂಡು ನಡಿ ಹೋಗೋಣ. ಸಾಕಮ್ಮ, ನೀವಿಬ್ರು ಗಂಡ ಹೆಂಡತಿ ಬಂದು ನನ್ನನ್ನು ಕಾಪಾಡಿದ ದೇವರು ನಿಮ್ಮನ್ನು ಚೆನ್ನಾಗಿ ನಡೆಯಪ್ಪ. ಕರ್ಕೊಂಡು ಸಾಕಿ ನಡಿ, ಅವರು ತುಂಬಾ ತ್ರಾಸನಾಗದಾರ ಮನೆ. ಮತ್ತೆ ಬಾರೋ ಈ ಭವದಲ್ಲಿ ಭೂಮಿ ತಾಯಿತ್ರಲ್ಲಿ ರಮಣ ಹೋದಿ ರಮಣ ಹೋದಿ ಮತ್ತೆ ಬಾರೋ ಈ ಭವದಲ್ಲಿ ಭೂಮಿ ತಾಯಿ ಋಣವಲ್ಲಿ ಮತ್ತೆ ಬಾರೋ ಈ ಭವದಲ್ಲಿ ಎಲ್ಲಿಗೆ ಹೋಗಿದ್ದಾಳೆ ನನ್ನ ಅತ್ತಿಗೆ? ಅತ್ತಿಗೆ ಬಾಯಾರಿಕೆಯಿಂದ ನೀರು ತರುವುದು ಸ್ವಲ್ಪ ತಡವಾಗಿತ್ತು. ಎಲ್ಲಿಯಾದರೂ ಬಿದ್ದು ಸತ್ತಿರಬಹುದೇ ಅಥವಾ ಇಲ್ಲೇ ಕುಳಿತುಕೊಂಡು ಯಾವುದಾದರೂ ಹುಲಿಯಂತ ಪ್ರಾಣಿ ಕೊಂದು ತಿಂದಿರಬಹುದೇ? ಹಾಗಲ್ಲ, ನನ್ನ ಅತ್ತಿಗೆ ಎಲ್ಲಿ ಹೋಗಿಲ್ಲ. ಇಲ್ಲ, ಮೈದನೊಂದಿಗೆ ಇರುವುದು ಸೂಕ್ತವಲ್ಲ ಅಂತ ತಿಳಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅತ್ತಿಗೆ. ಅತ್ತಿಗೆ ನೀನೇ ಹೋದ
ಹೆಂಗದೇನು ಉಳಿತು ಈ ಕರ್ಮ ತುಂಬಿದ ಭೂಮಂಡಲದ ಮೇಲೆ. ಬಸವರಾಜ್ ಯಾರು? ನಾ ಯಾರೇ ಆಗಲಿ, ನೀ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪ. ಪಾಪ ಪಾಪ ಪುಣ್ಯಗಳು ನನ್ನ ಅತ್ತಿಗೆ ಒಂದಿಗೆ ಮಣ್ಣು ಪಾಲಾಗಿ ಹೋದವು. ಅತ್ತಿಗೆ ಸತ್ತಳು, ನಾಗೈದ ಪಂಥವೆಲ್ಲ ನನ್ನ ಅತ್ತಿಗೆ ಉದರದಿಂದ ಹುಟ್ಟೋ ಮಗುವಿನೊಂದಿಗೆ ಮಣ್ಣು ಪಾಲಾಗಿ ಹೋಯಿತು. ಮಗ ತಂದ ಮಂಗಲ್ಯ ನಿರೂಪಕ ಪಡಿಸುವ ಸಾರ್ಥಕ ಮುಗಿದು ಹೋಯಿತು. ನನ್ನ ಅತ್ತಿಗೆ ಎಲ್ಲಿಗೆ ಹೋದಳು? ನಾನೀಗ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಆತ್ಮಹತ್ಯೆ ಮಾಡಿಕೊಳ್ಳಬೇಕೆ ಬಸವರಾಜ್? ಜೀವಕ್ಕಿಷ್ಟು ಅಳುಕುವಿಲ್ಲವೋ? ಅಪ್ಪನಿಂದ ಹೊತ್ತು ಹೊರ ಬಂದ ನಿನ್ನ ಅತ್ತಿಗೆ ಇಲ್ಲದೆ ಮನೆಗೆ ಹೋಗುವ್ಯಾ? ನೀನೊಬ್ಬ ವಚನ ಭ್ರಷ್ಟವಾಗಿ ವಿಚಾರ ಮಾಡಿ ನೋಡು, ವಿಚಾರ ಮಾಡಿ ನೋಡು ಬಸವರಾಜ್. ನೀನು ಇಲ್ಲ ಇಲ್ಲ, ನನ್ನ ಅತ್ತಿಗೆ ಸತ್ತಿಲ್ಲ, ನಿಜವನ್ನು ನಾ ಕಂಡು ಹಿಡಿಯುತ್ತೇನೆ, ಕಂಡು ಹಿಡಿಯುತ್ತೇನೆ, ಬರುತ್ತೇನೆ, ಅತ್ತಿಗೆ ಬರುತ್ತೇನೆ.